ಅದ್ರಲ್ಲಿದ್ರು. ಈಗ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ರು, ಆಬ್ವಿಯಸ್ಲಿ ನೀವು ಕೂಡ ಮಿಸ್ ಮಾಡ್ಕೊತಿದ್ರ. ಅವ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಏನೆಲ್ಲ ಅವ್ರು ಯಾವತ್ತಿದ್ರು ಒಳ್ಳೇದ್ ಬಯಸ್ತಿದ್ರಮ್ಮ, ಎಲ್ಲರಿಗೂ ಒಳ್ಳೇದ್ ಬಯಸ್ತಾ ಇದ್ರು. ಅವರು ಪ್ರತಿ ಸಿನಿಮಾ ಸಕ್ಸಸ್ನು ಸೆಲೆಬ್ರೇಟ್ ಮಾಡ್ತಿರು, ನಮ್ಮ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು. ಸೊ ಇವತ್ತು ಅವರಿಲ್ಲ, ಇದ್ದಿರು ಭಾಳ ಖುಷಿ ಪಟ್ಟಿರೋರು. ಏನು ಹೇಳ್ತೀರ ಮನುಷ್ಯನಿಗೆ ಅದ್ರ ಬಗ್ಗೆ? ನಾವು ತುಂಬ ಮಾತಾಡೋದಕ್ಕಿಂತ ನಮ್ಗೆ ಗೊತ್ತು ಆ ಪ್ರೀತಿ, ನಾವೇನು ಬಾಂಧವ್ಯ ಇತ್ತು. ನಾನು ತುಂಬ ಕಡೆ ಮಾತಾಡಿದ್ದೀನಿ, ಬಟ್ ನನ್ನ ಖುಷಿ ಏನಂದರೆ ಅವರಿದ್ದಾಗಲೂ ಅವ್ರ ಬಗ್ಗೆ ನಾನು ಅಷ್ಟೇ ಮಾತಾಡಿದ್ದೀನಿ, ಅವ್ರ ಜೊತೆಲೂ ನಾನು ಮಾತಾಡಿದ್ದೀನಿ. ಐ ಥಿಂಕ್ ನಮಗೆ ಸ್ಫೂರ್ತಿ, ಅವ್ರ ಥರ ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಸಿನಿಮಾ ಇದು ಮಾಡಿದ್ದು. ನಾನು ಎಲ್ಲರ ತುಂಬ ಸಲ ಅನ್ಕೋತಾ ಇರ್ಬೋದು, ಎಲ್ಲರೂ ಎಲ್ಲರಿಗೂ ನಾನು ಫ್ಯಾನು ಇಷ್ಟಪಟ್ಟಿದ್ದೀನಿ ಅಂತ. ನಾವು ಸಿನಿಮಾ ನೋಡ್ತಾ ಬೆಳೆದವರು, ನಮ್ಗೆ ಎಲ್ಲರಲ್ಲಿ ಏನೋ ಒಳ್ಳೆ ಅಂಶಗಳು ನೋಡಿ ಖುಷಿಪಟ್ಟು ಬಂದವರು. ಸೊ ವಿ ಐ ಥಿಂಕ್ ವಿ ಮಿಸ್ ಇಮ್ ಲೈಕ್ ಎವ್ರಿಬಡಿ. ಬಟ್ ಅವ್ರು ಬದುಕಿದ ರೀತಿ, ಜನಗಳ ಹತ್ರ ಗಳಿಸಿರೋ ಪ್ರೀತಿ, ಅದು ತುಂಬ ಜನಕ್ಕೆ ಮಾದರಿ.